time lang. ಗುಡ್ ಮಾರ್ನಿಂಗ್ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟೈಮ್ ಲ್ಯಾಪ್ಸ್. ನಾನಿವತ್ತು ಐಕಾನಿಕ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಬ್ಯಾಂಗ್ಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇದು ನಂದು ಫಸ್ಟ್ ಟೈಮ್ ವಂದೇ ಭಾರತ್ ಟ್ರೈನ್ ಎಕ್ಸ್ಪೀರಿಯನ್ಸು. ಆಲ್ಮೋಸ್ಟ್ 15 ವರ್ಷ ಆದಮೇಲೆ ನಾನು ಟ್ರೈನ್ ಜರ್ನಿ ಮಾಡ್ತಾ ಇರೋದು. ಬ್ಯಾಂಗ್ಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ, ಸಿಗೋಣ ಆಮೇಲೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಇರೋದು 10:15, ಸೊ ಹೋಪ್ಫುಲಿ ಟೈಮ್ ಕರೆಕ್ಟಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಟೈಮ್ ಲ್ಯಾಪ್ಸ್. ಟ್ರೈನ್ ಬುಕ್ಕಿಂಗ್ ಹೇಗೆ, ಪ್ರೈಸ್ ಎಷ್ಟು, ಏನೇನು ಫೆಸಿಲಿಟಿ ಇದೆ, ವಂದೇ ಭಾರತ್ ಯಾಕೆ, ಇದೆಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋ ನೋಡಿ. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಟ್ ಸ್ಟಾರ್ಟೆಡ್. ನಾನು ಟಿಕೆಟ್ ಬುಕ್ ಮಾಡಿದ್ದು IRCTC ವೆಬ್ಸೈಟಿಂದ. ಇದು ಇಂಡಿಯನ್ ರೈಲ್ವೆ ವೆಬ್ಸೈಟ್. ಟೋಟಲ್ ಪ್ರೈಸ್ ಬ್ಯಾಂಗ್ಳೂರಿಂದ ಮೈಸೂರಿಗೆ 1099 ರೂಪಾಯಿ. ನಾನು ಬುಕ್ ಮಾಡಿದ್ದು ಎಕ್ಸಿಕ್ಯೂಟಿವ್ ಕ್ಲಾಸ್. ಬುಕ್ ಮಾಡೋದು ತುಂಬ ಈಸಿ. ವೆಬ್ಸೈಟ್ ಓಪನ್ ಮಾಡಿ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. PNR ನಂಬರ್ ಮ್ಯಾಂಡೇಟರಿ ಇದೆ. ಸೊ ಇದು ಇದ್ರೇ ನೀವು ಬುಕ್ ಟಿಕೆಟ್ ಬುಕ್ ಮಾಡೋಕ್ಕಾಗೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು 2-3 ಕಡೆ ಎಲ್ಲೋ ಇನ್ಸಿಡೆಂಟ್ಸ್ ಆದಂಗಿತ್ತು ನ್ಯೂಸಲ್ಲಿ. ಯಾರೋ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಸ್ಗೆ ಸ್ಟೋನ್ ಪಿಲ್ಡಿಂಗ್ ಅಂದರೆ ಕಲ್ ಹೊಡೆದಿರೋ ಒಂದು ಇನ್ಸಿಡೆಂಟ್ಸ್ ಆಗಿತ್ತು. ಒಂದು ಹಂಬಲ್ ರಿಕ್ವೆಸ್ಟು, ನಿಜವಾಗ್ಲೂ ಅದೊಂದು ಭಾಳ ಬೇಜಾರದ ಸಂಗತಿ. ನಮ್ಮ ಇಂಡಿಯಾ ಪ್ರೋಗ್ರೆಸ್ ಆಗಬೇಕು ಅಂತ ಹೇಳ್ತೀರಾ, ಅಟ್ ದ ಸೇಮ್ ಟೈಮ್ ಈ ಥರ ಮಾಡಿದ್ರೆ ನಾಟ್ ಎ ಗುಡ್ ಸೈನ್. ನಾನು ಬುಕ್ಕಿಂಗ್ ಮಾಡಿದ್ದು ಮೆಜೆಸ್ಟಿಕ್ಕಲ್ಲಿರೋ KSR ಸ್ಟೇಷನ್, ವಂದೇ ಭಾರತ್. ಇದು ನರೇಂದ್ರ ಮೋದಿಯವರ ಇನಿಷಿಯೇಟಿವ್. ಓಕೆ, 2019 ಫಸ್ಟ್ ಟ್ರೈನ್ ರಿಲೀಸ್ ಆಗಿದ್ದು. ಟ್ರೈನ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಲ್ಲಿ ಕಾಣಿಸಿದಿಲ್ಲ, ಆನ್ ಟೈಮ್ ಇದೆ. 10:15 ಪ್ಲಾಟ್ಫಾರ್ಮ್ 7, ಟೈಮ್ 10:15. ಇಲ್ಲಿವರೆಗೂ ಸುಮಾರು 66 ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನು ಇವಾಗ ರನ್ನಿಂಗ್ ಅಲ್ಲಿದೆ. ಅದರಲ್ಲಿ ಒಂದು ಚೆನ್ನೈ ಟು ಮೈಸೂರು. ಈ ಟ್ರೈನ್ ಬ್ಯಾಂಗ್ಳೂರಲ್ಲಿ ಒಂದು ಸ್ಟಾಪ್ ಇದೆ, 15 ನಿಮಿಷ ಸ್ಟಾಪ್ ಓವರ್ ಇದೆ. ಇದೇ ಟ್ರೈನ್ ನಾನು ಬುಕ್ ಮಾಡಿರೋದು. ಫೈನಲಿ ಆಸ್ ಎಕ್ಸ್ಪೆಕ್ಟೆಡ್ ಪರ್ಫೆಕ್ಟ್ ಕರೆಕ್ಟ್ ಟೈಮಿಗೆ ಬಂದಾಯಿತು. ವಂದೇ ಭಾರತ್ ಎಕ್ಸ್ಪ್ರೆಸ್ ಬರ್ತಾ ಇದೆ ನೋಡಿ. ಟೈಮ್ ಕರೆಕ್ಟಾಗಿ ಬಂದಾಗಿದೆ, ಬೋರ್ಡ್ ಆಗೋಣ ಇವಾಗ. ಲೆಟ್ಸ್ ಬೋರ್ಡ್ ದ ಟ್ರೈನ್ ನಾವು. ಸೊ ಒಳಗಡೆ ಬೋರ್ಡ್ ಆಗಿದೆ. ವೆರಿ ನೈಸ್, ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ವೆರಿ ನೈಸ್, ಪರ್ಫೆಕ್ಟ್ ದ ಪ್ಲಾನಿಂಗ್. ಟ್ರೈನ್ ಫೀಚರ್ಸ್ ಇದೆಯಲ್ಲ, ಓ ಮೈ ಗಾಡ್, ಫ್ಯಾಂಟಾಸ್ಟಿಕ್. ನಿಜವಾಗ್ಲೂ ಹೇಳ್ತೀನಿ, ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಸಚ್ ವಂಡರ್ಫುಲ್ ಫೀಚರ್ಸ್ ಇನ್ ದಿಸ್ ಟ್ರೈನ್. ವಂದೇ ಭಾರತ್ ಟ್ರೈನ್ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಹೇಳ್ತೀನಿ, ಪ್ಲೀಸ್ ಕೇಳಿ. ನಂಬರ್ 1, ಪ್ರೌಡ್ಲಿ ಮೇಕ್ ಇನ್ ಇಂಡಿಯಾ. ಸೊ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಕಂಪ್ಲೀಟ್ ಆಗಿ ಡಿಸೈನ್ಡ್ ಆ್ಯಂಡ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ, ICF ಚೆನ್ನೈ. ಥಿಂಕ್ ನಾವು 12:20 ಮೈಸೂರು ಜಂಕ್ಷನ್ ರೀಚ್ ಆಗ್ತೀವಿ. ಟೆನ್ ಹೊರಡುತ್ತೆ ಅಂತ ಇದೆ. ಟೈಮ್ ಕರೆಕ್ಟಾಗಿ ಹೊರಟ್ರೆ ನಮ್ಮ ಇಂಡಿಯನ್ ರೈಲ್ವೆ ಇಸ್ ಪರ್ಫೆಕ್ಟ್. ನಂಬರ್ 3, 0 to 100 ಬರೀ 52 ಸೆಕೆಂಡ್ಗೆ ಆಕ್ಸಿಲರೇಟ್ ಆಗುತ್ತೆ. ನಂಬರ್ 4, ಬೇರೆ ಟ್ರೈನ್ಸ್ ಥರ ಇದು ಲೋಕೋಮೋಟಿವ್ ಎಲ್ಲ, ಈಚ್ ಕೋಚ್ಗೂ ಅಂದರೆ ಒಂದೊಂದು ಕೋಚ್ಗೂ ಟ್ರ್ಯಾಕ್ಷನ್ ಮೋಟರ್ಸ್ ಇನ್ಬಿಲ್ಟ್ ಆಗಿದೆ. ಇದರಿಂದಾಗಿ ಟ್ರೈನ್ ಸ್ವಲ್ಪ ಲೈಟರ್ ಮತ್ತು ಫಾಸ್ಟರ್ ಆಗಿ ಮಾಡಿದ್ದಾರೆ. ನಂಬರ್ 5, ಎನರ್ಜಿ ಎಫಿಷಿಯನ್ಸಿ. ಈ ಟ್ರೈನ್ ರೀಜನರೇಟಿವ್ ಬ್ರೇಕಿಂಗ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಆಲ್ಮೋಸ್ಟ್ 30% ಎನರ್ಜಿ ಸೇವ್ ಆಗುತ್ತೆ. ನಂಬರ್ 6, ರಿಕ್ಲೈನರ್ ಸೀಟ್ಸ್. ಎಲ್ಲ ಸೀಟ್ಸ್ ನಿಮಗೆ ರಿಕ್ಲೈನರ್ಸ್, ತುಂಬಾ ಕಂಫರ್ಟಬಲ್ ಆಗಿದೆ. ನಿಮಗೆ ಸೀಟ್ಸ್ನ ಆಲ್ಮೋಸ್ಟ್ 180 ಡಿಗ್ರಿ ರೊಟೇಟ್ ಮಾಡ್ಕೋಬೋದು. ವೆರಿ ಇಂಟ್ರೆಸ್ಟಿಂಗ್, ಆ್ಯಂಡ್ ಈ ಕಾನ್ಸೆಪ್ಟ್ ನಾನು ಎಲ್ಲೂ ಬೇರೆ ಕಡೆ ನೋಡಿಲ್ಲ. ಕಂಪ್ಲೀಟ್ ವ್ಯೂ ಸಿಗುತ್ತೆ, ಪ್ಲಸ್ ನಿಮಗೆ ಲೆಗ್ ರೂಮ್ ಅಂತೂ ಅಮೇಝಿಂಗ್. ಆರಾಮಾಗಿ ನಿಮಗೆ ಲೆಗ್ನ ಕಂಪ್ಲೀಟ್ ಸ್ಟ್ರೆಚ್ ಮಾಡ್ಕೊಂಡು ಕೂತ್ಕೋಬೋದು. ನಂಬರ್ 7, ಆಟೋಮೆಟಿಕ್ ಸ್ಲೈಡ್ ಡೋರ್ಸ್. ಡೋರ್ಸ್ ಎಲ್ಲ ಕಂಪ್ಲೀಟ್ಲಿ ಆಟೋಮೆಟೆಡ್ ಆಗಿದೆ. ಸೊ ಲೈಕ್ ಜಸ್ಟ್ ಪ್ರೆಸ್ ದ ಬಟನ್, ನಿಮಗೆ ಕಂಪ್ಲೀಟ್ ಡೋರ್ ಓಪನ್ ಆಗುತ್ತೆ. ಪರವಾಗಿಲ್ಲ, ನೀಟಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಏನಾದರೂ ಟಬೆಲ್ ಅಥವಾ ಏನಾದರೂ ಹ್ಯಾಂಗ್ ಮಾಡೋದಕ್ಕೆ ಮಾಡಿದ್ದಾರೆ. ಇಲ್ಲಿ ಸೋಪ್ ಡಿಸ್ಪೆನ್ಸರ್ ಇದೆ. ಸೊ ಇದು ಹೀಟರ್ ಇದೆ ನಿಮಗೆ, ಇದು ವಾಟರ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಪ್ರೆಸ್ ಮಾಡೋಸಕ್ಕೆ ಒಳ್ಳೆ ಚೆನ್ನಾಗಿದೆ. ಸ್ಪೀಡು ಲಾಕ್ ಲ್ಯಾಚ್ ಇದೆ, ಇಲ್ಲಿ ಏನಾದರೂ ಇಟ್ಕೋಬೋದು ಇಲ್ಲಿ. ಸೊ ವೆರಿ ನೈಸ್, ಪ್ಲಸ್
ಫೋಲ್ಡಿಂಗ್ ಚೆನ್ನಾಗಿದೆ. ಯಾ ವೆರಿ ನೈಸ್, ದ ಬಾತ್ರೂಮ್ ಇಸ್ ವೆರಿ ನೀಟ್ ಅಂಡ್ ಕ್ಲೀನ್. ಯಾ ಸೊ ದಿಸ್ ಇಂಡಿಯನ್ ಸ್ಟೈಲ್, ಸೊ ದರ್ ಇಸ್ ಅ ಫ್ಲಶ್. यात्रियों से अनुरोध है कि अंदर व शौचालय में धूम्रपान ना करें. आपका सहयोग सभी के लिए सुरक्षित यात्रा सुनिश्चित करता है. धन्यवाद. ಚಾಯ್ ಫ್ರಮ್ ಚಾಯು ಐ ಟು ಚೆಕ್ ಎಕ್ಸಾಕ್ಟ್ಲಿ. ಸೊ ಪಾಸ್ ಪಾಸ್ ಕೊಟ್ಟಿದ್ದಾರೆ, ಕ್ರೇಮ್ ಟ್ರೀಟ್ ನೋಡಿ, ಹ್ಯಾಂಡ್ ಸ್ಯಾನಿಟೈಸರ್ ಒಂದು, ಕ್ಲೆನ್ಸಿಂಗ್ ಅಂಡ್ ರಿಫ್ ಎರಡು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ನಂಬರ್ 12 ಸೀನಿಕ್ ವ್ಯೂ. ಮೇನ್ಲಿ ಡಿಸೈನ್ ಆಗಿರೋದು ಏನು ಅಂದರೆ, ಈಚ್ ಕೋಚ್ ನಿಮಗೆ ಒಳ್ಳೆ ಕಂಪ್ಲೀಟ್ ಪ್ಯಾನೊರಾಮಿಕ್ ವ್ಯೂ ಸಿಗುತ್ತೆ. ಸೊ ಆ ಒಂದು ಒಳ್ಳೆ ಸೀನಿಕ್ ವ್ಯೂ ಸಿಗಲಿ ಅಂತ ಇದನ್ನು ಪ್ಲಾನ್ ಮಾಡಿದ್ದಾರೆ. ಫುಡ್ ನಿಮಗೆ ಆಲ್ಮೋಸ್ಟ್ ಏರೋಪ್ಲೇನಲ್ಲಿ ಕೊಡೋ ಒಂದು ಕ್ಯಾಟ್ರಿಂಗ್ ಥರ ಫೀಲ್ ಆಗುತ್ತೆ. ಸ್ಟಾಫ್ಸ್ ಆರ್ ವೆರಿ ಫ್ರೆಂಡ್ಲಿ, ಅವ್ರು ಬಂದು ನಿಮಗೆ ಕಾಫಿ ಸರ್ವ್ ಮಾಡೋದಾಗಲಿ, ಸ್ನ್ಯಾಕ್ಸ್ ಕೊಡೋದಾಗಲಿ, ಆಲ್ಸೋ ನಿಮಗೆ ಜರ್ನಿ ತುಂಬ ಲಾಂಗ್ ಇದ್ರೆ ನಿಮಗೆ ಒಳ್ಳೆ ಊಟ ಎಲ್ಲ ಕೊಡ್ತಾರೆ. ಸೊ ದ್ಯಾಟ್ ಈಸ್ ಗುಡ್, ಚೆನ್ನಾಗಿದೆ. ಸೊ ಐ ಜಸ್ಟ್ ನೀಡ್ ಟು ಆ್ಯಡ್ ದಿಸ್ ಮಸಾಲ ಚಾಯ್ಸ್. ಓಕೆ ಥ್ಯಾಂಕ್ಸ್. ಇಂಟ್ರೆಸ್ಟಿಂಗ್ ಇಸ್ ವೈಫೈ, ಫ್ರೀ ವೈಫೈ ನಿಮ್ಮ ಎಂಟೈರ್ ಜರ್ನಿಲೂ ನಿಮ್ಗೆ ಸಿಗ್ತಾ ಹೋಗುತ್ತೆ, ಎಷ್ಟು ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ನಂಬರ್ 9 ಸೇಫ್ಟಿ. ಈಗ ಹೊಸದಾಗಿ ಕವಚ್ ಅನ್ನೋ ಒಂದು ಅಡ್ವಾನ್ಸ್ಡ್ ಟ್ರೈನ್ ಆಕ್ಸಿಡೆಂಟ್ ಅವಾಯ್ಡಿಂಗ್ ಸಿಸ್ಟಮ್ನ ಇದಕ್ಕೆ ಇನ್ಬಿಲ್ಟ್ ಆಗಿದೆ, ವಿಚ್ ಇಸ್ ಗುಡ್. ನಂಬರ್ 10 ಇದು ಫೈರ್ ಡಿಟೆಕ್ಷನ್ ಕೂಡ ಮಾಡುತ್ತೆ. ಇನ್ ಕೇಸ್ ಯಾವುದಾದ್ರೂ ಒಂದು ಕೋಚಲ್ಲಿ ಫೈರ್ ಬಂತು ಅಂದರೆ ಆಟೋಮೆಟಿಕ್ ಆಗಿ ಅಲಾರ್ಮ್ ಆಗುತ್ತೆ, ಪ್ಲಸ್ ದೇ ವಿಲ್ ಗೆಟ್ ನೋ ಫೈರ್ ಕಾಣಿಸ್ಕೊಂಡಿದೆ ಅಂತ. 11 ಸ್ಮೂತ್ ಆ್ಯಂಡ್ ಕ್ವೈಟ್ ರೈಡ್. ಕಾಯಿನ್ ಟೆಸ್ಟ್ ಮಾಡ್ತಾರೆ, ಅಂದರೆ ಆ ಕಾಯಿನ್ ಇಟ್ಬಿಟ್ಟು ಎಷ್ಟು ಸ್ಟೆಬಿಲಿಟಿ ಇದೆ ಚೆಕ್ ಮಾಡ್ತಾರೆ. ಸೊ ಆ ಕಾಯಿನ್ ಟೆಸ್ಟಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಇಸ್ ಪಾಸ್ಟ್. ಸೊ ನಾನು ವಾಟರ್ ಬಾಟಲ್ ಇಷ್ಟು ಟೆಸ್ಟ್ ಮಾಡಿದೆ. ಇಂಟ್ರೆಸ್ಟಿಂಗ್ ಇಸ್ ವಾಟರ್ ಬಾಟಲ್ ತುಂಬ ಸ್ಟಡಿಲಿ ಕೂತ್ಕೊಂಡಿತ್ತು, ಜಾಸ್ತಿ ಶೇಕಿ ಇರಲಿಲ್ಲ. ಸೊ ದಟ್ ಮೀನ್ಸ್ ತುಂಬಾ ಸ್ಮೂತ್ ರೈಡ್ ಆಗಲಿ ಅಂತ ಚೆನ್ನಾಗಿ ರೆಡಿ ಮಾಡಿದ್ದಾರೆ. कितने साल से काम कर रहे हैं भैया? कैसे कैसा फील हो रहा है हमें इधर काम करके? वंदे भारत के पहले तो डायरेक्टली आप वंदे भारत एक्सप्रेस पे ही काम शुरू किया आपने, तो ट्रेन में काम करने के लिए आई मीन कैसा लगता है आपको? अच्छा लगता है. क्या टाइमिंग क्या क्या रहता है आपका? टाइमिंग सुबह 5:50 से 7:20. सो उसके बाद मैसूर से रिटर्न कब तक पहुँच हो गया? 7:20. एडजस्ट हो गया आपके इधर? हाँ. ಫುಡ್ ಐ ಎಮ್ ವೆರಿ ಫೈನ್. ದಿಸ್ ಮೈ ಫಸ್ಟ್ ಟೈಮ್ ಇನ್ ವಂದೇ ಭಾರತ್. ಥ್ಯಾಂಕ್ ಯು ಸೋ ಮಚ್. ಫುಡ್ ಕ್ವಾಲಿಟಿ ಆ್ಯಂಡ್ ಸರ್ವಿಸ್ ವಾಸ್ ವೆರಿ ಗುಡ್. ಐ ಲೈಕ್ ದ ಮಸಾಲ ಚಾಯ್, ವಡಾ. ಬಾಂಬೆ ಸೋಲಾಪುರ್ ರಾಯಲ್ ಬೆಂಗಾಲ್, ರಾಯ್ಪುರ್ ಛತ್ತೀಸ್ಗಢ್ ಆ್ಯಂಡ್ ಇಂದೋರ್ ಆ್ಯಂಡ್ ಭೋಪಾಲ್ ಆ್ಯಂಡ್ ಟಾಟಾ ಆ್ಯಂಡ್ ಕಲ್ಕಟ್ಟಾ. ನೈಸ್ ಟಾಕಿಂಗ್ ಟು ರಂಜಿತ್, ನೈಸ್ ಟಾಕಿಂಗ್ ಟು ಯು ಸೋ. ಟೋಟಲ್ ಡಿಸ್ಟೆನ್ಸ್ ಬ್ಯಾಂಗ್ಳೂರಿಂದ ಮೈಸೂರಿಗೆ 142 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ ಟೈಮ್ 1.75 ಗಂಟೆ ಸಾಕು. ಜಸ್ಟ್ ಮೈಸೂರಿಗೆ ರೀಚ್ ಆಗಿ. ಸೊ ಥ್ಯಾಂಕ್ಸ್ ಟು ವಂದೇ ಭಾರತ್. ಹೀಗೆ ಕಾಫಿ ಕುಡಿತ ಸ್ನ್ಯಾಕ್ಸ್ ತಿನ್ನುವಷ್ಟರಲ್ಲಿ ಮೈಸೂರು ಬಂದಿದ್ದೇ ಗೊತ್ತಾಗಿಲ್ಲ. ವಾವ್, ಮೈಸೂರು ಸ್ಟೇಷನ್ ಇದೆಯಲ್ಲ, ದಾಟ್ಸ್ ಅನದರ್ ಲೆವೆಲ್. ಕ್ಲೀನ್ ಸ್ಟೇಷನ್, ಡಿಫ್ರೆಂಟ್ ವೈ. ಅಫ್ಕೋರ್ಸ್ ಮೈಸೂರು ಇಸ್ ಕಾಲ್ಡ್ ಹೆರಿಟೇಜ್ ಸಿಟಿ ಆ್ಯಂಡ್ ಒನ್ ಆಫ್ ದ ಕ್ಲೀನ್ ಸಿಟಿ ಇನ್ ಇಂಡಿಯಾ. ಓವರಾಲ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವಿತ್ ವಂದೇ ಭಾರತ್. ನೀವು ಒಂದ್ಸರಿ ಟ್ರಾವೆಲ್ ಮಾಡಿ, ಇನ್ ಕೇಸ್ ಆಲ್ರೆಡಿ ಟ್ರಾವೆಲ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಒಂದು ಕಾಮೆಂಟ್ ಮಾಡಿ ಹೇಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ಸೋ ನಿಮ್ಗೇನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಡೆಫಿನೆಟ್ಲಿ ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.